ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಹೆಲ್ತ್ ಇನ್ಫಾರ್ಮೇಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಐ ಪ್ಲೋ ಅಥವಾ ಮದ್ರಾಸ್ ಐ ಎಂದರೇನು ಈ ರೋಗ ಬರಲು ಕಾರಣವೇನು ಇದರ ಲಕ್ಷಣಗಳೇನು ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಳಬೇಕು ಎಂಬುದು ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಸೊ ಈ ವಿಡಿಯೋನು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋದೆ ಹಾಗೂ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲಾಕನ್ ಕ್ಲಿಕ್ ಮಾಡಿ ಈ ಐ ಪ್ಲೂ ಅಥವಾ ಮದ್ರಾಸ್ ಹಾಯ್ ಇದು ಕಣ್ಣಿಗೆ ಸಂಬಂಧಪಟ್ಟ ಒಂದು ರೋಗವಾಗಿದೆ ಈ ರೋಗ ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಹೆಚ್ಚು ಕಂಡುಬರುತ್ತದೆ ಈ ರೋಗ ಬರಲು ಕಾರಣ ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎನ್ರೋಮೆಂಟಲ್ ಇನ್ಫೆಕ್ಷನ್ ಅಲರ್ಜಿ ಈ ರೀತಿ ನಾನಾ ಕಾರಣಗಳಿಂದ ಈ ರೋಗ ಬರುತ್ತದೆ ಈ ರೋಗ ಬಂದಾಗ ಕೆಲವು ಲಕ್ಷಣಗಳು ಕಂಡುಬರುತ್ತವೆ ಅವು ಯಾವುವು ಅಂದರೆ ಕಣ್ಣು ಕೆಂಪಗಾಗುವುದು ಕಣ್ಣು ತುಂಬ ನೋವಿರೋದು ಕಣ್ಣಿನಲ್ಲಿ ತುಂಬ ತುರಿಕೆ ಆಗುವುದು ಕಣ್ಣಿನಲ್ಲಿ ಹಳದಿ ಕಲರ್ ನೀರು ಸೋರುವುದು ಅಥವಾ ಪಸ್ ಡಿಸ್ಚಾರ್ಜ್ ಆಗುವುದು ಈ ರೀತಿ ನಾನಾ ಲಕ್ಷಣಗಳು ಕಂಡು ಬರುತ್ತವೆ ಈ ಆಯ್ಪು ಬಂದಾಗ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಳಬೇಕು ಎಂಬುದು ಇವಾಗ ನೋಡೋಣ ನೋಡಿ ಟ್ರೀಟ್ಮೆಂಟ್ ಆಯ್ಲೋನಲ್ಲಿ ಮೊದಲಿಗೆ ತೆಗೆದುಕೊಳ್ಳಬೇಕಾದ ಮಾತ್ರೆ ಡೈನಾಪಾರ್ ಈ ಡೈನಾಪಾರ್ ಮಾತ್ರೆಯನ್ನು ದಿನಕ್ಕೆ ಎರಡು ಬಾರಿ ಊಟದ ನಂತರ ಐದು ದಿನಗಳವರೆಗೆ ತೆಗೆದುಕೊಳ್ಳಬೇಕು ನಂತರ ಕ್ಯಾಪ್ಸುಲ ಅಲ್ಮೋಕ್ಸ್ ಫೈವ್ ಹಂಡ್ರೆಡ್ ಎಮ್ ಜಿ ಈ ಮಾತ್ರೆಯನ್ನು ಊಟದ ನಂತರ ಎರಡು ಬಾರಿ ಐದು ದಿನಗಳವರೆಗೆ ತೆಗೆದುಕೊಳ್ಳಬೇಕು ಆನಂತರ ವೋಕಾಸೆಟ್ ಎಲ್ ಈ ಮಾತ್ರೆಯನ್ನು ಊಟದ ನಂತರ ದಿನಕ್ಕೆ ಎರಡು ಬಾರಿ ಐದು ದಿನಗಳವರೆಗೆ ತೆಗೆದುಕೊಳ್ಳಬೇಕು ಎಲ್ಲ ಮಾತ್ರೆಗಳನ್ನು ತೆಗೆದುಕೊಂಡ ನಂತರ ಜಿಕ್ಸ್ಮಾಕ್ಸ್ ಈ ಐ ಡ್ರಾಪ್ಸನ್ನು ದಿನಕ್ಕೆ ಎರಡು ಬಾರಿ ಎರಡು ಹಣಿ ಎರಡು ಕಣ್ಣಿನಲ್ಲಿ ಐದು ಅಥವಾ ಹತ್ತು ದಿನಗಳವರೆಗೆ ಹಾಕಿಕೊಳ್ಳಬೇಕು ವೈದ್ಯರ ಸಲಹೆ ಮೇರೆಗೆ ಐಫ್ಲೂ ಅಥವಾ ಮದ್ರಸಾಯಿ ರೋಗದ ಬಗ್ಗೆ ತಿಳಿದುಕೊಂಡ್ರಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು